ವಾರ್ತೆಗಳ ವಿವರ. ಶಿವಮೊಗ್ಗದಲ್ಲಿ ಸ್ಥಳೀಯ ಸರ್ಕಾರ ಎಂದೇ ಕರೆಯಲ್ಪಡುವ ಗ್ರಾಮ ಪಂಚಾಯಿತಿಯ ಮೊದಲ ಹಂತದ ಚುನಾವಣೆ ಇಂದು ನಡೆಯಿತು. ಮೊದಲ ಹಂತದಲ್ಲಿ ಶಿವಮೊಗ್ಗ, ಭದ್ರಾವತಿ ಹಾಗೂ ತೀರ್ಥಹಳ್ಳಿಯಲ್ಲಿ ಮತದಾನ ಬಿರುಸಿನಿಂದ ನಡೆಯಿತು. ಮತದಾನಕ್ಕೆ ಗ್ರಾಮೀಣ ಭಾಗದಲ್ಲಿ ಮತದಾರರು ಅತ್ಯಂತ ಉತ್ಸಾಹ ತೋರಿ ಮತದಾನಕ್ಕೆ ಮುಂದಾಗಿದ್ರು. ಕೋವಿಡ್ ಹಿನ್ನೆಲೆ ಎಲ್ಲರೂ ಮಾಸ್ಕ್ ಧರಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ರು. ಆರೋಗ್ಯ ಇಲಾಖೆಯವರು ಮತದಾರರಿಗೆ ಥರ್ಮಲ್ ಸ್ಕ್ರೀನಿಂಗ್ ನಡೆಸಿ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಶಿವಮೊಗ್ಗ, ಭದ್ರಾವತಿ ಹಾಗೂ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮತದಾನ ನಡೆಯಿತು. 113 ಗ್ರಾಮ ಪಂಚಾಯಿತಿಗಳ 1212 ಸ್ಥಾನಗಳಿಗೆ ಮತದಾನ ಬಿರುಸಿನಿಂದ ನಡೆಯಿತು. ಶಿವಮೊಗ್ಗ ತಾಲೂಕಿನಲ್ಲಿ 40 ಗ್ರಾಮ ಪಂಚಾಯತ್ನಲ್ಲಿ 457 ಸ್ಥಾನಗಳಿದ್ದು 223 ಮತಗಟ್ಟೆಗಳಿತ್ತು. ಭದ್ರಾವತಿ ತಾಲೂಕಿನಲ್ಲಿ 25 ಗ್ರಾಮ ಪಂಚಾಯಿತಿಗಳ 419 ಸ್ಥಾನಗಳಿದ್ದು 199 ಮತಗಟ್ಟೆಗಳಿವೆ. ತೀರ್ಥಹಳ್ಳಿಯಲ್ಲಿ 38 ಗ್ರಾಮ ಪಂಚಾಯಿತಿಯ 336 ಸ್ಥಾನಗಳಿದ್ದು 193 ಮತಗಟ್ಟೆಯನ್ನು ಸ್ಥಾಪಿಸಲಾಗಿತ್ತು. ಶಿವಮೊಗ್ಗ ತಾಲೂಕಿನಲ್ಲಿ 140,027 ಮತದಾರರು, ಭದ್ರಾವತಿಯಲ್ಲಿ 126,809 ಮತದಾರರು ಹಾಗೂ ತೀರ್ಥಹಳ್ಳಿಯಲ್ಲಿ ಒಟ್ಟು 107,988 ಮತದಾರರಿದ್ದಾರೆ. ಈ ಬಾರಿ ಇವಿಎಂ ಮಂತ್ರವಿಲ್ಲದೆ ಮತಚೀಟಿಯ ಮೂಲಕ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಅಲ್ಲೇ ಇಲ್ಲಿ ಬೂತ್ ಬೂತ್ ಅಲ್ಲ, ಇವ್ರಿಗೆ ಕೇಳ್ರೆ ಆಫೀಸರಿಗೆ. ಅದೇ ಕಾಪದಂತ